ಬೆಂಗಳೂರು ಕತೆ ನೋಡಿದ್ರಿ, ನಾಳೆ ಬಂದಿರುತ್ತಾ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ವಿ. ಹಾಗಾದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಕತೆ ಏನು ನೋಡೋಣ. ನಾಳೆ ಎಲ್ಲೆಲ್ಲಿ ಬಂದ್ ಇರೋದಿಲ್ಲ? ಎಸ್, ಚಾಮರಾಜನಗರದಲ್ಲಿ ಬಂದ್ ಇರೋದಿಲ್ಲ, ಇಲ್ಲಿ ನಾವು ಗಮನಿಸಬಹುದು. ಚಾಮರಾಜನಗರದಲ್ಲಿ ಇರೋದಿಲ್ಲ, ಜೊತೆಗೆ ಕಲಬುರಗಿಯಲ್ಲೂ ಕೂಡ ಬಂದ್ ಇರೋದಿಲ್ಲ. ಎಂದಿನಂತೆ ಎಲ್ಲವೂ ಕೂಡ ನಡೆಯುತ್ತೆ. ಜೊತೆಗೆ ನಾಳೆ ಕೋಲಾರದಲ್ಲೂ ಕೂಡ ಬಂದ್ ಇರೋದಿಲ್ಲ. ಹುಬ್ಬಳ್ಳಿಯಲ್ಲಿ ನಾಳೆ ಬಂದ್ ವಾತಾವರಣ ಇರೋದಿಲ್ಲ. ಎಲ್ಲವೂ ಪರಿಸ್ಥಿತಿ ಹೇಗೆ ಇತ್ತು ಅದೇ ತರ ಮುಂದುವರಿಯುತ್ತೆ. ಇದರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ನಾಳೆ ಬಸ್ ಇರೋದಿಲ್ಲ, ನಾಳೆ ಬಸ್ ಸಂಚಾರ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮಂಗಳೂರಿನಲ್ಲೂ ಕೂಡ ನಾಳೆ ಬಂದ್ ವಾತಾವರಣ ಇರೋದಿಲ್ಲ. ಮಡಿಕೇರಿಯಲ್ಲಿ ಇವತ್ತು ಕೂಡ ಇರಲಿಲ್ಲ, ನಾಳೆಯೂ ಕೂಡ ಬಂದ್ ವಾತಾವರಣ ಇರೋದಿಲ್ಲ. ಅದರ ಜೊತೆಗೆ ಶಿವಮೊಗ್ಗದಲ್ಲೂ ಕೂಡ ನಾಳೆ ಬಂದ್ ಇರೋದಿಲ್ಲ. ಇನ್ನು ಚಿಕ್ಕಮಗಳೂರಿನಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ, ಚಿಕ್ಕಮಗಳೂರಿನಲ್ಲೂ ಕೂಡ ನಾಳೆ ಬಂದ್ ಇರೋದಿಲ್ಲ. ಬೀದರ್ನಲ್ಲೂ ಕೂಡ ಬಂದ್ನ ವಾತಾವರಣ ಇರೋದಿಲ್ಲ. ಈಗ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳನ್ನ ಕೂಡ ಗಮನಿಸಿದ್ವಿ ನಾವು ಬಂದ್ ಇರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ನಾಳೆ ಬಂದ್ ಮುಂದುವರಿಕೆಯ ಬಗ್ಗೆನೇ ಈಗ ಸ್ಪಷ್ಟತೆ ಇಲ್ಲ. ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಇತ್ತು, ನಾಳೆ ಆದ್ರೂ ಇರುತ್ತಾ? ಧಾರವಾಡದಲ್ಲಿ ನಾಳೆ ಬಂದ್ ಮುಂದುವರಿಕೆಯ ಬಗ್ಗೆಯೇ ಸ್ಪಷ್ಟತೆ ಇಲ್ಲ. ಇನ್ನು ಗದಗದಲ್ಲಿ ಏನ್ ಕತೆ ಅಂತ ನೋಡ್ತಾ ಹೋದ್ರೆ, ನಾಳಿನ ಬಂದ್ ಬಗ್ಗೆ ಈವರೆಗೂ ಕೂಡ ನಿಖರವಾದಂತ ಮಾಹಿತಿ ಸಿಕ್ಕಿಲ್ಲ. ಅದರ ಜೊತೆಗೆ ಗದಗದಲ್ಲಿ ಏನ್ ಕತೆ ಅಲ್ಲಿ ಬಂದಿರುತ್ತಾ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ, ನಾಳೆ ಏನ್ ಮಾಡ್ತಾರೆ ಇರುತ್ತಾ ಅಂತ ನೋಡ್ಬೇಕು. ಇನ್ನು ಉಡುಪಿಯಲ್ಲಿ ಬಂದಿದ್ಯಾ? ನಾಳೆ ಬಸ್ ಬಂದ್ ಇರೋದಿಲ್ಲ, ಬಸ್ ಮಾತ್ರ ಬಸ್ ಇರುತ್ತೆ, ಎಂದಿನಂತೆ ಬಸ್ಗಳು ಇರುತ್ತೆ. ಉಡುಪಿಯಲ್ಲಿ ಬಂದ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಶಾಲಾ ಕಾಲೇಜುಗಳಿಗೂ ಕೂಡ ಇಲ್ಲಿ ರಜೆಯನ್ನ ಘೋಷಣೆ ಮಾಡಿಲ್ಲ. ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ, ಬಸ್ಸು ಕೂಡ ಇರುತ್ತೆ. ಜೊತೆಗೆ ಅಂಗಡಿ ಹೋಟೆಲ್ ಎಂದಿನಂತೆ ತೆರೆದಿರುತ್ತೆ ಉಡುಪಿಯಲ್ಲಿ. ಜೊತೆಗೆ ಟ್ಯಾಕ್ಸಿ ಕೂಡ ಎಂದಿನಂತೆ ಓಡಾಡಲಿದೆ. ಹಾಗಾದ್ರೆ ಕೊಪ್ಪಳದಲ್ಲಿ ಏನ್ ಕತೆ? ನಾಳೆ ಬಂದ್ ನಡೆಯೋದು ಬಹುತೇಕ ಅನುಮಾನ. ನಾಳೆ ಕೊಪ್ಪಳದಲ್ಲೂ ಕೂಡ ಬಂದ್ ನಡೆಯೋದು ಬಹುತೇಕ ಅನುಮಾನ. ಕೆಲ ಸಂಘಟನೆಗಳಿಂದ ಬೆಳಗ್ಗೆ 10 ನಂತರ ರ್ಯಾಲಿ ಇರಬಹುದು, ಇದ್ರೂ ಇರಬಹುದು, ಇಲ್ಲದ್ರೆ ಇರಬಹುದು. ಪರಿಸ್ಥಿತಿಯನ್ನ ನೋಡಿಕೊಂಡು ಬಸ್ ಸಂಚಾರವನ್ನ ಮಾಡ್ತಾರೆ. ಯಾವ ರೀತಿ ಇದೆ ಪರಿಸ್ಥಿತಿ, ಏನಾದ್ರೂ ಉದ್ವಿಗ್ನವಾಗಿದ್ರೆ ಆಗೋದಿಲ್ಲ. ಇನ್ನು ರಾಯಚೂರಿನಲ್ಲಿ ಏನ್ ಕತೆ? ಕಾರ್ಮಿಕ ಸಂಘಟನೆಗಳಿಂದ ನಾಳೆಯೂ ಕೂಡ ಪ್ರತಿಭಟನೆ ನಡೆಯುವಂತ ಚಾನ್ಸಸ್ ಇದೆ ರಾಯಚೂರಿನಲ್ಲಿ. ಬಸ್ ಓಡಾಟ ನಾಳೆಯೂ ಕೂಡ ಸ್ಥಗಿತ ಆಗುವಂತಹ ಸಾಧ್ಯತೆ ಇದೆ. ಕಾರ್ಮಿಕ ಸಂಘಟನೆಗಳು ಹೆಚ್ಚಿದ್ದಾವೆ ಈ ನಿಟ್ಟಿನಲ್ಲಿ. ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಡಿಸಿ. ಇನ್ನು ರಾಮನಗರದಲ್ಲಿ ಏನಪ್ಪ ಕತೆ ಅಂತ ಹೇಳಿ ರಾಮನಗರದ ಜನತೆ ಕೇಳ್ತಾ ಇದ್ದಾರೆ. ನಾಳೆ ಬಂದ್ ಇರೋದು ಬಹುತೇಕ ಡೌಟ್, ರಾಮನಗರದಲ್ಲಿ ನಾಳೆ ಬಂದ್ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಬಸ್ ಸಂಚಾರವನ್ನ ಮಾಡ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಒಂದ್ ಕಡೆ, ಕೆಪಿ ನಾಗರಾಜ್ ಇದ್ದಾರೆ ಇನ್ನೊಂದ್ ಕಡೆ, ನವೀನ್ ಇದ್ದಾರೆ ಹುಬ್ಬಳ್ಳಿಯಲ್ಲಿ. ನವೀನ್, ನೇರವಾಗಿ ಹುಬ್ಬಳ್ಳಿಗೆ ಬಂದ್ಬಿಡ್ತೀನಿ, ಏನ್ ಕತೆ ಇವತ್ತು ಹೇಗಿತ್ತು ಬಂದ್, ನಾಳೆ ಇರುತ್ತಾ ಹೇಗೆ ಅಂತ ಹೇಳಿ. ಖಂಡಿತವಾಗ್ಲೂ ಇವತ್ತಿನ ಬಂದಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ ಸಾಕಷ್ಟು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ವಾಯುವ್ಯ ಸಾರಿಗೆ ಸಂಪೂರ್ಣ ಸ್ತಬ್ಧ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸಿದ್ರು. ಆದ್ರೆ ಪರಿಸ್ಥಿತಿ ಇಂದಿನ ಪರಿಸ್ಥಿತಿಗೆ ನಾಳಿನ ಪರಿಸ್ಥಿತಿಗೆ ಹೋಲಿಕೆಯನ್ನ ಮಾಡೋದಾದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕೊಂಚ ಬದಲಾವಣೆ ಆಗುತ್ತೆ. ಯಾಕಂತಂದ್ರೆ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ರು. ಹೀಗಾಗಿ ಯಾವುದೇ ಪಾಲಕರಾಗಿರ್ಬೋದು ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು ಯಾರು ಕೂಡ ಏನೊಂದು ರಸ್ತೆಗಳಿಲ್ಲ, ನಂತರ ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಲಿಲ್ಲ. ಆದ್ರೆ ನಾಳೆ ವಾಯುವ್ಯ ಸಾರಿಗೆ ಬಸ್ ನೌಕರರು ಕೂಡ ಈಗಾಗಲೇ ಮುಷ್ಕರವನ್ನ ಘೋಷಣೆ ಮಾಡಿರುವಂತದ್ದು, ನಾಳೆಯೂ ಕೂಡ ಅವರು ಏನು ಮುಷ್ಕರವನ್ನ ಮಾಡ್ತಾರೆ. ಆದ್ರೆ ವ್ಯತಿರಿಕ್ತವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿಲ್ಲ. ಹೀಗಾಗಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂತ ಜನರಿಗೆ ಏನು ತೊಂದರೆ ಆಗದೆ ಇದ್ರೂ ಕೂಡ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂತ ಶಾಲಾ ಮಕ್ಕಳಿಗೆ ಸಾಕಷ್ಟು. ನವೀನ್, ಈಗ ನೇರವಾಗಿ ಮೈಸೂರು ಕಡೆ ಹೋಗೋಣ. ಕೆಪಿ ನಾಗರಾಜ್, ಇವತ್ತು ಯಾವ ರೀತಿ ಇತ್ತು ಪರಿಸ್ಥಿತಿ, ಜೊತೆಗೆ ನಾಳೆ ಯಾವ ರೀತಿ ಇರುತ್ತೆ, ಸರಳವಾಗಿ ಹೇಳೋದಾದ್ರೆ? ಯಶೋಧ, ಇವತ್ತಿನ ಪರಿಸ್ಥಿತಿಗಳು ಬಹಳ ಇನ್ನು ಬಂದ್ಗೆ ನೀರಸವಾದಂಥ ಪ್ರತಿಕ್ರಿಯೆ ಇತ್ತು. ಬಂದ್ ಮೈಸೂರು ಭಾಗದಲ್ಲಿ ನಡೆಯಲಿಲ್ಲ ಮತ್ತು ನಾಳೆಯೂ ಕೂಡ ನಾಳೆ ಮೈಸೂರು ಭಾಗದಲ್ಲಿ ಬಂದ್ ನಡೆಯೋದಿಲ್ಲ. ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ, ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ನಾಳೆಯೂ ಕೂಡ ಎಂದಿನಂತೆ ಬಸ್ ಸಂಚಾರದ ವ್ಯವಸ್ಥೆ ಇರುತ್ತೆ, ಓಲೋ ಆಟೋ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿರುತ್ತೆ. ಮೈಸೂರಿನ ಜನರಿಗಾಗಿರ್ಬೋದು ಅಥವಾ ಪ್ರವಾಸಿಗರಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ಬಂದಿನ ಎಫೆಕ್ಟ್ ತಟ್ಟೋದಿಲ್ಲ. ನಾಳೆ ಎಂದಿನಂತೆ ಮೈಸೂರು ಇದ್ದೇ ಇರುತ್ತೆ ಮತ್ತು
ಸಾಂಕೇತಿಕವಾಗಿ ನಾಳೆ 11 ಗಂಟೆಗೆ ಒಂದು ಪ್ರತಿಭಟನಾ ರ್ಯಾಲಿ ಇದೆ, ಅದನ್ನು ಹೊರತುಪಡಿಸಿದಂತೆ ನಾಳೆಯೂ ಕೂಡ ಯಾವುದೇ ರೀತಿಯಂತಹ ಬಂದ್ ಮೈಸೂರಿನಲ್ಲಿ ನಡೆಯೋದಿಲ್ಲ. ಯಶೋಧ, ರ್ಯಾಲಿ ಇದೆ ಅಂತ ಹೇಳ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಯಾವ ರೀತಿಯ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ, ಮುಖ್ಯವಾಗಿ ಏನು ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ? ಅದೊಂದು ಸಾಮಾನ್ಯವಾದಂತಹ ಒಂದು ಪ್ರತಿಭಟನಾ ರ್ಯಾಲಿ ಅಷ್ಟೇ, ಅದೇನು ತೀರಾ ದೊಡ್ಡ ಮಟ್ಟದ ಏನು ರ್ಯಾಲಿ ಏನಲ್ಲ. ಇವತ್ತು ಕೂಡ ಪ್ರತಿಭಟನಾ ರ್ಯಾಲಿಯನ್ನು ಕಾರ್ಮಿಕ ಸಂಘಟನೆಗಳು ನಡೆಸಿದ್ವು. ಅಂಥದ್ದೇ ಪ್ರಮಾಣದ ಒಂದು ರ್ಯಾಲಿಯನ್ನು ನಾಳೆ ಮಧ್ಯಾಹ್ನ 11 ಗಂಟೆ ಸುಮಾರಿಗೆ ಮೈಸೂರು ಭಾಗದಲ್ಲಿ ನಡೆಸ್ತಾರೆ. ಅದನ್ನು ಹೊರತುಪಡಿಸಿದಂತೆ ಯಾವುದೇ ರೀತಿಯಂತಹ ಕೇವಲ ಅಂಚೆ ಕಚೇರಿಯ ವಿಚಾರದಲ್ಲಿ ನೌಕರರು ಮತ್ತು ಬ್ಯಾಂಕಿನ ವಿಚಾರದಲ್ಲಿ ಕೆಲವು ಸಂಘಟನೆಗಳು ಸಪೋರ್ಟ್ ಮಾಡಿರುವಂಥ ಕಾರಣಕ್ಕೋಸ್ಕರವಾಗಿ ಆ ಎರಡು ಕ್ಷೇತ್ರದಲ್ಲಿ ಕೊಂಚ ಮಟ್ಟದ ವ್ಯತ್ಯಯಗಳಾಗ್ಬೋದು. ಉಳಿದಂತೆ ಬಸ್ ಸಂಚಾರ, ಹೋಟೆಲ್ ಅಥವಾ ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಪರೀಕ್ಷೆಗಳು ಈಗಾಗಲೇ ಮುಂದೂಡಲಾಗಿರೋ ಕಾರಣಕ್ಕೋಸ್ಕರವಾಗಿ ನಾಳೆ ಕೇವಲ ಶಾಲಾ ಕಾಲೇಜುಗಳು, ತರಗತಿಗಳು ಎಲ್ಲವೂ ಕೂಡ ಎಂದಿನಂತೆ ನಡೆಯುತ್ತೆ. ಯಾವುದೇ ರೀತಿಯಂತಹ ಆತಂಕ ಪಡುವಂತಹ ಅಗತ್ಯಗಳು ಕೂಡ ಜನರಿಗೆ ಬೇಡ. ಥ್ಯಾಂಕ್ ಯು ನಾಗರಾಜ್.